ಇನ್ನು ಮುಂದಿನ ಸುದ್ದಿ ಲಿಂಗಾಯತ ಅಧಿಕಾರಿಗಳನ್ನು ಕಡೆಗಣಿಸಲಾಗಿದೆ ಎಂದು ಹಿರಿಯ ಕಾಂಗ್ರೆಸ್ ನಾಯಕ ಶಾಮ್ನೂರು ಶಿವಶಂಕರಪ್ಪ ಹೇಳಿಕೆ ಕುರಿತು ಕಾಂಗ್ರೆಸ್ ಪಾಲಯದಲ್ಲಿ ಸಾಕಷ್ಟು ಚರ್ಚೆ ಶುರುವಾಗಿದೆ ಈ ಬಗ್ಗೆ ಶಾಮ್ನೂರು ಶಿವಶಂಕರಪ್ಪ ಅವರ ಪುತ್ರ ಹಾಗೂ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಈ ಹೇಳಿಕೆಯನ್ನು ನಿರಾಕರಿಸಿದ್ದಾರೆ ಹೌದು ಈ ಕುರಿತು ಮಾತನಾಡಿದ ಅವರು ಲಿಂಗಾಯತ ಅಧಿಕಾರಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ಎನ್ನುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು ನೀಡಿದ ಹೇಳಿಕೆ ಬಗ್ಗೆ ಅವರ ಬಳಿಯೇ ಕೇಳಿ ಈ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡಿದ್ದೀನಿ ಎಂದಿದ್ದಾರೆ ಅವರವರೇ ಮಾತಾಡ್ತಾರೆ ಎಂದು ಹೇಳಿದರು ಇನ್ನು ಅವರ ವೈಯಕ್ತಿಕ ವಿಚಾರ ಏನು ಅಂತ ಗೊತ್ತಿಲ್ಲ ಈ ವಿಚಾರವಾಗಿ ತಂದೆಯವರ ಜೊತೆಗೆ ನಾನು ಮಾತಾಡಿಲ್ಲ ದಾವಣಗೆರೆ ಡಿ ಸಿ ಎಲ್ಲರನ್ನ ಬದಲಾವಣೆ ಮಾಡಿದಂತೆ ವರ್ಗಾವಣೆ ಮಾಡಿದ್ದಾರೆ ಇಬ್ಬರು ಕೂಡ ಸೀನಿಯರ್ ಮೋಸ್ಟ್ ಇದ್ದಾರೆ ಅವರೇ ಮಾತನಾಡ್ಕೊಳ್ತಾರೆ ಇದು ಮುಗಿದು ಹೋದ ಅಧ್ಯಾಯ ಮುಗಿದು ಹೋದ ಕಥೆ ಈ ವಿಚಾರವಾಗಿ ಸಿ ಎಂ ಸಿದ್ದರಾಮಯ್ಯ ಮತ್ತು ಶಾಮ್ನೂರು ಮಾತನಾಡಿಕೊಳ್ತಾರೆ ಡಿ ಸಿ ಗೊಂದಲ ವಿಷಯ ನನಗಂತೂ ಗೊತ್ತಿಲ್ಲ ಅಂತ ಹೇಳಿದರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲಿಂಗಾಯತ ನಾಯಕರನ್ನು ಕಡೆಗಣಿಸಲಾಗ್ತಿದೆ ಎಂದು ಶಾಮ್ನೂರು ಆರೋಪ ಮಾಡಿದರು ಶ್ಯಾಮ್ನೂರು ಆರೋಪ ಅಲ್ಲೋಲಕಲ್ಲ ಅವರ ಸೃಷ್ಟಿ ಮಾಡಿತ್ತು ಶಾಮ್ನೂರು ಹೇಳಿಕೆಯನ್ನು ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ನಿರಾಕರಿಸಿದರು ಅಲ್ಲದೆ ಜಾತಿವಾರು ಅಧಿಕಾರಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದರು ಏನೋ ಹಿರಿಯ ನಾಯಕ ಶಾಮ್ನೂರು ಹೇಳಿಕೆಗೆ ಮಾಜಿ ಮುಖ್ಯಮಂತ್ರಿ ಹಾಗೂ ಲಿಂಗಾಯತ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಸಾಥ್ ನೀಡಿದರು ತಂದೆ ತಂದೆ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ಳುವಂಥ ಹೇಳಿಕೆ ಅದಲ್ಲ ಹೀಗಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಎಸ್ ಪಿಗಳು ಎಷ್ಟು ಜನ ಅವರೇ ಯಾವ ಕ್ಯಾಸ್ಟು ಡಿ ಸಿಗಳು ಎಷ್ಟು ಜನ ಅವ್ರೆ ಯಾವ ಕ್ಯಾಸ್ಟು ಯಾವ್ಯಾವ ಡಿಪಾರ್ಟ್ಮೆಂಟ್ಲ ಅಧಿಕಾರಿಗಳು ಎಷ್ಟು ಜನ ಅವ್ರೆ ಉನ್ನತ ಮಟ್ಟದಲ್ಲಿ ಯಾವ ಕ್ಯಾಸ್ಟು ಅನ್ನೋ ಪಟ್ಟಿನ ಕೂಡ ಬಿಟ್ಟಿರೋ ಲಿಂಗಾಯತರು ಇದ್ದಾರೆ ಎಲ್ಲ ಜಾತಿಯವರು ಇದ್ದಾರೆ ಹೀಗಾಗಿ ಯಾರೊಬ್ರು ಡಿ ಸಿ ಟ್ರಾನ್ಸ್ಫರ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಲಿಂಗಾಯತ ಅಧಿಕಾರಿಗಳನ್ನು ಸರ್ಕಾರ ನಿರ್ಲಕ್ಷಿಸ್ತಿದೆ ಅನ್ನೋ ಸುಳ್ಳು ಅದು ನಮ್ಮ ತಂದೆಯವರ ಅಭಿಪ್ರಾಯ ಬಟ್ ನನಗೇನಂಗೆ ಅನ್ನಿಸ್ತಾ ಇಲ್ಲ ಅಂತ ತೇಪೆ ಹಚ್ಚೋ ಪ್ರಯತ್ನವನ್ನು ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನವರು ಮಾಡಿದ್ದಾರೆ ಮುಗಿದೋದು ಅಧ್ಯಾಯ ಅಂತ ಹೇಳಿದ್ದಾರೆ ಎಲ್ಲಿಗೆ ಮುಗಿಯುತ್ತೋ ಅಥವಾ ಇದು ವಿವಾದದ ಮತ್ತೊಂದು ಆರಂಭನ ಕಾದು ನೋಡಬೇಕು